2024 ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಡೆ NDA ಮತ್ತೊಂದು ಕಡೆ ಇಂಡಿಯಾ ಕೂಟ, ಇಬ್ಬರಿಗೂ ಕೂಡ ಒಂದು ಜಂಗಿ ಕುಸ್ತಿ ಶುರುವಾಗಿದೆ. ಬಹುಪಾಲು ಗೋಧಿ ಮಾಧ್ಯಮಗಳು ಮತ್ತು ಮೋದಿಯವರ ಭಜನೆಯನ್ನ ಮಾಡುವಂತಹ ಮಾಧ್ಯಮಗಳು ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸ್ತಿವೆ, ಮತ್ತೊಮ್ಮೆ BJP ಅಧಿಕಾರಕ್ಕೆ ಬರಬಹುದು ಅನ್ನುವಂಥದ್ದು. ಆದ್ರೆ ಇಂಡಿಯಾ ಮೈತ್ರಿಕೂಟ ಕೂಡ ಸ್ಪಷ್ಟವಾದ ಸಂದೇಶವನ್ನ ರವಾನಿಸ್ತಿದೆ, ಈ ಸಲ ಯುದ್ಧ ಸುಮಾರಾಗಿರೋದಿಲ್ಲ, ಬಹುದೊಡ್ಡ ಫೈಟ್ ನಡೆಯುತ್ತೆ, ತುರುಸಿನ ಪೈಪೋಟಿ ಇರುತ್ತೆ ಅನ್ನುವಂತಹ ಸಂದೇಶವನ್ನ ರವಾನಿಸ್ತಿದೆ. ಬಹುಪಾಲು ಆಡಳಿತ ವಿರೋಧಿ ಅಲೆ ಇರಬಹುದು, ಯಾವೆಲ್ಲ ಹೊಸ ಮುಖಗಳಿಗೆ ಮತ್ತು ಹಳೆಯ ಮುಖಗಳಿಗೆ BJP ಟಿಕೆಟ್ ಕೊಟ್ಟಿದೆ, ಅಲ್ಲಿ ಎಲ್ಲ ಕಡೆ ಗ್ರೌಂಡ್ ರಿಪೋರ್ಟ್ ಬೇರೆಯದ್ದೇ ಸಂದೇಶವನ್ನ ರವಾನಿಸ್ತಿದೆ. ಇದರ ಮಧ್ಯೆ ಶ್ರೀರಾಮ ವರ್ಸಸ್ ಶ್ರೀಲಕ್ಷ್ಮಿ ಅನ್ನುವಂತಹ ಯುದ್ಧ ಶುರುವಾಗಿದೆ. ಯಾರು ಶ್ರೀರಾಮನ ಪರ ನಿಲ್ತಾರೆ, ಯಾರು ಶ್ರೀಲಕ್ಷ್ಮಿಯ ಪರ ನಿಲ್ತಾರೆ? ಪುರೋಹಿತ ಶಾಹಿ ವ್ಯವಸ್ಥೆಯನ್ನು ನೆಚ್ಚಿಕೊಂಡಿರುವಂತಹ ಒಂದು ಪಕ್ಷ ಜೈ ಶ್ರೀರಾಮ್ ಅನ್ನುವಂತಹ ಸಂದೇಶ ರವಾನಿಸ್ತಿದ್ರೆ, ಮತ್ತೊಂದು ಕಡೆ ಜೈ ಭೀಮ್ ಅನ್ನುವಂತಹ ಸಂದೇಶವನ್ನ ಮತ್ತೊಂದು ಪಕ್ಷ ರವಾನಿಸ್ತಾ ಇದೆ. ಇಷ್ಟೇ, ಹಿಂದುತ್ವದ ಕಟ್ಟರ್ ನೀತಿಯನ್ನ ಪಾಲಿಸುವಂತಹ ಒಂದಷ್ಟು ಜನ, ಮೇಲ್ವರ್ಗದ ಸವರ್ಣೀಯ ಜನ ರಾಮ ಮಂದಿರ ವಿಚಾರವನ್ನ ಮೆಚ್ಚಿಕೊಂಡಿದ್ದಾರೆ. 1989 ಇಲ್ಲಿಯ ತನಕ BJP ತನ್ನ ಪ್ರಣಾಳಿಕೆಯಲ್ಲಿ ರಾಮ ಮಂದಿರದ ವಿಚಾರವನ್ನ ಹೇಳ್ತಾನೆ ಬಂದಿತ್ತು. ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟ ಬಡವರ ಪರವಾದಂತಹ, ಮಹಿಳೆಯರಿಗೆ ಬಹುಮುಖ್ಯ ಪ್ರಾಶಸ್ತ್ಯ ಕೊಡುವಂತಹ ಯೋಜನೆಗಳ ದೊಡ್ಡ ಪಟ್ಟಿಯನ್ನ ತನ್ನ 5 ನ್ಯಾಯಗಳ ಒಂದು ಲಿಸ್ಟ್ ನಲ್ಲಿ ಕೊಟ್ಟಿದೆ. ಯಾರು ಯಾರ ಪರ ನಿಲ್ಲಬಹುದು? ರಾಮ ಮತ್ತು ಲಕ್ಷ್ಮಿ. ನೋಡಿ, 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಗೆಲುವನ್ನು ಸಾಧಿಸಲಿಕ್ಕೆ ಕಾರಣವಾಗಿದ್ದು ಲಕ್ಷ್ಮಿಯರು. ಬಹುಪಾಲು ಹಳ್ಳಿಗಾಡಿನ ಹೆಣ್ಣು ಮಕ್ಕಳು, ನಗರದ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು ಕಾಂಗ್ರೆಸ್ನ ಯೋಜನೆಗಳನ್ನು ಮತ್ತು ಪ್ರಣಾಳಿಕೆಗಳನ್ನು ನೆಚ್ಚಿಕೊಂಡ ಕಾರಣಕ್ಕೇನೆ ಕಾಂಗ್ರೆಸ್ 136 ಸ್ಥಾನಗಳನ್ನು ಗೆಲ್ಲುವಂತಾಯಿತು. ನೋಡಿ, ಈಗಲೂ ಕೂಡ ಸರಿಸುಮಾರು 1 ಕೋಟಿ ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ಮಾಸ ಪ್ರತಿ ತಿಂಗಳು 2000 ರೂಪಾಯಿಯನ್ನ ಅವರ ಅಕೌಂಟ್ಗೆ ಬರ್ತಿದೆ, ಅವರು ಪಡ್ಕೋತಿದ್ದಾರೆ. ಇನ್ನು ಸುಮಾರು 1.56 ಕೋಟಿ ಕುಟುಂಬಗಳು ಗೃಹಜ್ಯೋತಿ ಹೆಸರಿನಲ್ಲಿ 200 ಯೂನಿಟ್ಗಳ ಉಚಿತ ವಿದ್ಯುತ್ ಭಾಗ್ಯವನ್ನ ಪಡ್ಕೊಳ್ತಿದ್ದಾರೆ. ಇವರ ಜೊತೆಯಲ್ಲಿ 3.92 ಕೋಟಿ ಕುಟುಂಬಗಳು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಇದರ ಜೊತೆಯಲ್ಲಿ ಸರಾಸರಿ ಪ್ರತಿದಿನ 60 ಲಕ್ಷ ಹೆಣ್ಣು ಮಕ್ಕಳು ತಮಗೆ ಬೇಕಾದಂತಹ ಜಾಗಕ್ಕೆ ಕರ್ನಾಟಕದಲ್ಲಿ ಓಡಾಡೋದಕ್ಕೆ ಶಕ್ತಿ ಯೋಜನೆಯ ಅನ್ನ ಬಳಸ್ಕೊಳ್ತಿದ್ದಾರೆ. ಒಂದ್ ಕಡೆ ಶ್ರೀರಾಮ ಅನ್ನುವಂಥವ್ರು, ಮತ್ತೊಂದ್ ಕಡೆ ಶ್ರೀಲಕ್ಷ್ಮಿ ಅನ್ನುವಂಥವ್ರು. ರಾಮನ ವಿಚಾರ ಸಾಕಪ್ಪ, ಇನ್ನೇನು ಬೇಕಾಗಿಯೇ ಇಲ್ಲ ಅನ್ನುವಂಥವ್ರು ಕೂಡ ಪರೋಕ್ಷವಾಗಿ ಲಕ್ಷ್ಮಿ ಯೋಜನೆಗಳನ್ನ ಬಳಸ್ಕೊಳ್ತಿದ್ದಾರೆ. ಇದರ ಜೊತೆಯಲ್ಲಿ ಕಾಂಗ್ರೆಸ್ ಕೂಡ ನಾರಿ ನ್ಯಾಯದ ಹೆಸರಿನಲ್ಲಿ ಹೊಸ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಆ ಪ್ರಣಾಳಿಕೆಯಲ್ಲೂ ಕೂಡ ಲಕ್ಷ್ಮಿಯರಿಗೆ, ಮನೆಯ ಮಹಾಲಕ್ಷ್ಮಿಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿಗಳ ವಿಶೇಷ ಗಿಫ್ಟ್ ಅನ್ನು ಅವರು ಸಬಲೀಕರಣಗೊಳ್ಳಲಿಕ್ಕೆ ಕೊಡೋದಕ್ಕೆ ಕಾಂಗ್ರೆಸ್ ಸನ್ನದ್ಧವಾಗಿದೆ. ಕಾಂಗ್ರೆಸ್ ಈಗೇನು 2000 ಕೊಡ್ತಿದೆ, ಇದಕ್ಕೆ ಹೆಚ್ಚುವರಿಯಾಗಿ 6,500 ರೂಪಾಯಿ ಅಂದ್ರೆ 8,500 ರೂಪಾಯಿಯನ್ನ ಪ್ರತಿ ತಿಂಗಳು ಕೊಡುವಂತಹ ಹೊಸ ಯೋಜನೆಯನ್ನ ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಇರಿಸಿದೆ. ಇನ್ನು ನಗರಗಳಲ್ಲಿ ಮತ್ತು ಹಳ್ಳಿಗಾಡಿನಲ್ಲಿ ದುಡಿತಿರುವಂತಹ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ಗಳನ್ನ, ಮಹಿಳಾ ಹಾಸ್ಟೆಲ್ಗಳನ್ನ ಸ್ಥಾಪಿಸ್ತೀವಿ, ಅದು ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅನ್ನುವಂತಹ, ನಗರ ಮಟ್ಟದಲ್ಲಿ ಅನ್ನುವಂತಹ ಹೊಸ ಯೋಜನೆಯನ್ನ, ಮತ್ತು ಆ ಯೋಜನೆಗೆ ಸಾವಿತ್ರಿಬಾ ಫುಲೆ ಅವರ ಹೆಸರನ್ನ ಇಟ್ಟಿರುವಂತದ್ದು ಕೂಡ ಬಹುಮುಖ್ಯ ಸಂಗತಿ. ಇದಿಷ್ಟೇನಾ, ಲಕ್ಷ್ಮಿ ಯೋಜನೆಯ ಹೆಸರಿನಲ್ಲಿ, ನಾರಿ ನ್ಯಾಯದ ಹೆಸರಿನಲ್ಲಿ ಮೀಸಲಾತಿಯ ಪ್ರಮಾಣವನ್ನ ಏನ್ 50% ಕೊಡಬೇಕು ಅಂತ ಒಂದು ಮಾತಿತ್ತು, ಅದನ್ನ ಪೂರ್ಣಗೊಳಿಸ್ತೀವಿ. 50% ಯೋಜನೆಯನ್ನ, 50% ಮೀಸಲಾತಿಯನ್ನ ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ ಅನ್ನುವಂತಹ ಯೋಜನೆಯನ್ನು ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಇರಿಸಿಕೊಂಡಿದೆ. ಇದರ ಜೊತೆ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಏನಿದೆ ಸಂಬಳ, ಆ ಸಂಬಳವನ್ನ ದ್ವಿಗುಣಗೊಳಿಸ್ತೀವಿ ಅನ್ನುವಂತಹ ಒಂದು
ಭರವಸೆಯನ್ನು ಕೂಡ 5 ನ್ಯಾಯ ಮತ್ತು 25 ಭರವಸೆಗಳನ್ನೇನ ಕಾಂಗ್ರೆಸ್ ಕೊಡ್ತಿದೆ ಅದರಲ್ಲಿ ಸೇರಿಸಿಬಿಟ್ಟಿದೆ. ಅಲ್ಲಿಗೆ ರಾಮ ಒಬ್ಬನೇ ಸಾಕು, ರಾಮನೇ ಎಲ್ಲ ಅನ್ನುವಂತ ಅವರು ಒಂದು ಕಡೆ ಕೆಲವರೇ ಇದ್ರೆ ಬಹುಪಾಲು ಮಧ್ಯಮ ವರ್ಗದವರು, ಬಡತನದ ರೇಖೆಗಿಂತ ಕೆಳಗಿರುವಂತವರು, ಈ ದೇಶದ ಮುಕ್ಕಾಲು ಪಾಲು ಜನ ಲಕ್ಷ್ಮಿ ಯೋಜನೆಯ ಪರವಾಗಿ ನಿಂತಂತೆ ಕಾಣ್ತಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಗೆದ್ರೆ ಮನೇಲಿ ಒಬ್ರಿಗೆ 1 ಲಕ್ಷ ವರ್ಷಕ್ಕೆ ಸಿಗತ್ತೆ ಅಂದ್ರೆ ಒಂದಷ್ಟು ಸಹಾಯ ಆಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಒಂದಷ್ಟು ಲಕ್ಷ್ಮಿಯ ಪರವಾಗಿ ನಿಂತಿದ್ದಾರೆ. ಹಾಗಿದ್ರೆ ಶ್ರೀರಾಮನೋ ಶ್ರೀಲಕ್ಷ್ಮಿನೋ ಅನ್ನುವಂತಹ ಪ್ರಶ್ನೆಗೆ ನಿಮ್ಮ ಉತ್ತರ, ನಿಮ್ಮ ಮತ ಏನಾಗಿರುತ್ತೆ ಕಮೆಂಟ್ ಮಾಡಿ.